ಮೈರಾಡ್ದವ್ರು ಬಂದು ಹೇಳ್ಯಾರಿ ನಮ್ಮ ಸಂಘಕ್ಕೆ ಹೊಸ ಸಂಘ ಕಟ್ಟಿರಿ ಅಂತಂದು, ಎಲ್ಲ ವ್ಯವಹಾರ ನಮ್ಮೆದ್ರೆ ಮಾಡ್ತೀವಂತ ಹೇಳ್ಯಾರಿ. ನಾ ಸಂಘಕ್ಕೆ ಹೋಗ್ಬೇಕಂತಾಯ್ತೇನು, ಅವ್ರಿಗೆ 1000 ರೂಪಾಯಿ ಖರ್ಚು ಮಾಡಿ ಮತ್ತೆ 15 ಕಿಲೋಮೀಟರ್ ಹೋಗಬೇಕಲ್ಲ ಅಕೌಂಟ್. ಮುದೋಳ್ಕೇನು ಹೋಗೋದ್ ಬೇಕಾಗಿಲ್ಲ, ಜೀರೋ ಅಕೌಂಟ್ ಖಾತೆ ಸರ್ ಅವ್ರು ಇಲ್ಲೇ ಬಂದು ನಮ್ಮೆದ್ರೆ ತೆಗೆದುಕೊಳ್ಳಿ ಅಂತಂದ್ರೆ ಒಳ್ಳೇದಲ್ಲ. ಅದು ಹೆಂಗ್ ತೆಗಿತಾರ ಅಕೌಂಟ್? ಇಲ್ಲೇ ಅದು 3 ಜನ ಅಧ್ಯಕ್ಷ ಕಾರ್ಯದರ್ಶಿ ಖಜಾಂಚಿ ಅಂತ ಮೂವರಿಗೆ ತಗೋತಾರ. ಅದು ಮಿಷಿನ್ ಅಲ್ಲಿ ತಂಬು ಇಂಪ್ರೆಷನ್ ಮಾಡಿಸಿ ಅವರಿಗೆ ಅಕೌಂಟ್ ತೆಗೆಸಿ ಕೊಡ್ತಾರ. ಬಳಸಿದ್ರೆ ಆಯ್ತೇನು? ಅದು ಅಕೌಂಟ್ ಸಾಲ ಹೆಂಗ್ ಮಾಡ್ತಾರ, ಉಳಿತಾಯ ಹೆಂಗ್ ಮಾಡ್ತಾರ, ಅದೆಲ್ಲ ಎಲ್ಲ ಮಿಷಿನ್ದಾಗೆ ಮಾಡ್ತಾರ ಅವರು. ನಮ್ಮೂರಲ್ಲಿ ನಾವು ಬೇರೆ ಕಡೆ ಹೋಗೋದ ಅವಶ್ಯಕತೆ ಇಲ್ಲ, ನಮ್ಮೂರಲ್ಲೇ ಬಂದು ಮಾಡ್ತಾರ. ಬಿಡ್ಬಿಡು, ಅದೇ ಅಂತ ಸಂಘ ನಾನು ಹೋದ ವರ್ಷ ನೋಡಿದ್ದೆ, 2-3 ಸರ್ತಿ 10-20 ಸರ್ತಿ ಮುದೋಳ ನಿಂತ ಸೇಡಮ್ಕ ಸೇಡಮ್ ನಿಂತ ಮುದೋಳ ತಿರ್ದ ಅಕೌಂಟೇ ಆಗಿಲ್ಲ ನಮ್ದು. ಕೂಲಿ ಬಿಟ್ಟು ನಾಲಿ ಬಿಟ್ಟು ಎಲ್ಲ ಮನೆಗೆ ಸಂಘದಲ್ಲಿ ಕೂಡಟಿಗೆ ಅಲ್ಲೇ ಎಲ್ಲ ತಿಳ್ಕೊಟ್ಟಿಗೆ ಅಲ್ಲಿ ಸರ್ ಸಂಸಾರ ವಿಷಯ ಮಾತಾಡಕ್ ಬರಂದ್ರೆ ನೀನು ಹೊಸ ವಿಚಾರ ಹೇಳಿದ್ದಿ, ಅದು ಎಂತ ಸಂಘ ನೋಡಮ್ ನಡಿ, ನಾನು ಬರ್ತೀನಿ. ನಡಿ ನಡಿ ಹೋಗಮ್ ನೀನು ಕೂಡಟಿಗೆ. ನಮಸ್ಕಾರ, ನಾವು ಇಡ್ಲಿಗೆ ಸಂಘ ಮಾಡ್ಲತ್ತು, 5 ವಾರ ಆಯ್ತು. ಮೈರಾಡ್ ಕಡೆ ನಿಂತ ಮೇಡಮ್ ಬರ್ತಾವ. ಆಯ್ತು, ನಮಸ್ಕಾರ ರೀ. ಎಲ್ಲ ಆರಾಮಿದ್ದೀರಿ ಅಕ್ಕರೆ? ಆರಾಮಿದ್ದೀರಿ? ಎಲ್ಲ ಮನೆಗೆಲ್ಲ ಕೆಲಸ ಸರಿಯಾಗಿ ನಡೆದದ್ರಿ? ನೀವು ಆರಾಮಿದ್ದೀರಿ ಮೇಡಮ್? ಹಾಂ, ಆರಾಮಿದ್ದೀವಿ ನೋಡ್ರಿ. ಇವತ್ತಿನ ಸಭೆಗೆ ಯಾಕೆ ಸೇರಿ ಅಂತೆಲ್ಲರಿಗೆ ಗೊತ್ತಲ್ರಿ, ಅಂದ್ರೆ ಈಗ ನಿಮ್ಗೆ ಗೊತ್ತಿದ್ರು. ಇನ್ನೊಂದ್ಸರಿ ನಮ್ಮ ಕಡೆದಾಗ ಹೇಳ್ತೀವಿ, ನನ್ನ ಪರಿಚಯ ಮಾಡ್ಕೋತೀನಿ. ಮೊದಲ ನನ್ನ ಹೆಸರು ಶಾರದಾ ಅಂತ. ನಾನು ಮರಡ ಸಂಸ್ಥೆ ಕೆಡ್ದು BC ಮಾಡಲ್ದಾಗ CSP ಆಗಿ ಕೆಲಸ ಮಾಡ್ತಿದ್ದೀನಿ ರೀ. ಇದು ಅಂದ್ರೆ ವಿಶೇಷ ಏನಂದ್ರೆ, ಇವತ್ತು ನಿಮ್ಮ ಸಂಘದವರಿಗೆ ನಾವೆಲ್ಲ ಇಲ್ಲೇ ಮನೆ ತಗ ಬಂದ್ಗಿಸಿ ನಿಮ್ಮ ಅಕೌಂಟ್ಗಳು ತೆಗೆದುಗಿಸಿ ಕೊಡ್ತೀವಿ. ಯಾರು ಅಧ್ಯಕ್ಷರ ಕಾರ್ಯದರ್ಶಿಯರ ಮತ್ತು ಖಜಾನ್ಸಿಯರ ಅಲ್ರಿ, ಅವ್ರದ್ದು ಮುಗೋರ್ದು ನಾವು ಅಕೌಂಟ್ ತೆಗೆಸಿ ಇವತ್ತು ನಿಮ್ಮ ಎದುರೆ ತೋರಿಸ್ಕೊಡ್ತೀವಿ ರೀ. ಇವತ್ತು ನಿಮ್ಮ ಅಕೌಂಟ್ ಇವತ್ತು ಹಿಡಿದು ಸ್ಟಾರ್ಟ್ ಮಾಡಿ ಒಂದೆಲ್ಲ ನಿಮ್ಮ ಸಂಘದಾಗ ಅಧ್ಯಕ್ಷರು ಕಾರ್ಯದರ್ಶಿ ಖಜಾನ್ಸಿಯವ್ರದ್ದು ಇವಾಗ ತಮ್ಮ ತೊಗೋಬೇಕ್ರಿ ನಾವೀಗ. ಅಧ್ಯಕ್ಷರ ಯಾರ್ರಿ ನೀವ? ನಿಮ್ಮ ಹೆಸರು ರೀ? ಕಾಶಮ್ಮ ರೀ. ಕಾಶಮ್ಮ ಅವ್ರಿ, ಇದು ನಿಮ್ದು ಅಧ್ಯಕ್ಷರ ಬಂದದ್ರಿ. ಈಗ ನೀವು ತಮ್ಮ ಇಟ್ಕೇಸಿ ನಿಮ್ದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕ್ರ. ಇದು ಬಳ್ಳಿ ಇಡ್ರಿ, ಇದು ಇಡ್ರಿ. ಹಾಂ, ಈ ಬಳ್ಳಿ ಇಡ್ರಿ. ನೆಕ್ಸ್ಟ್ ಈ ಬಳ್ಳಿ ಇಡ್ರಿ. ಮತ್ತೆ ಈ ಬಳ್ಳಿ ಇಡ್ರಿ. ಈ ಬಳ್ಳಿ ಇಡ್ರಿ. ತೆಗಿರಮ್ಮ, ನಿಮ್ಮ ಹೆಸರು ಹೇಳ್ಬೇಕ್ರ? ಕಾಶಮ್ಮ. ಆಯ್ತು ರೀ, ಸರ ಕೊಡ್ರಿ, ಒಂದು ಫೋಟೋ ತೆಗಮ್ರಿ. ನೆಕ್ಸ್ಟ್ ರೀ ಪದ್ಮ ಅವ್ರೆ, ನೀವು ಮುಂದಕ್ಕೆ ಬರ್ಜರಾನೆ. ಈ ಬಳ್ಳಿ ಈ ಬಳ್ಳಿ ಈ ಬಳ್ಳಿ ನಿಮ್ಮ ಹೆಸರು ಹೇಳ್ರಿ? ಪದ್ಮಮ್ಮ. ಇನ್ನೊಂದ್ಯಾರಿಗೆ ಹೇಳ್ರಿ? ಪದ್ಮಮ್ಮ.
ನೀಡ್ತ ಇಥಮ್ ನಿಮ್ಮ ಹೆಸರು ಹೇಳ್ರಿ? ಲಕ್ಷ್ಮಿ. ಸೈ ಮಾಡ್ತೀರಿ? ಹ್ಞೂ. ಈಗ ನಿಮ್ದೆಲ್ಲರದು ತಮ್ಮ ಮೂವರದ ಅಧ್ಯಕ್ಷ ಕಾರ್ಯದರ್ಶಿರದು ನಿಮ್ಮ ಸಂಘದ ಅಕೌಂಟ್ ಕ್ರಿಯೇಟ್ ಆಯ್ತು ಮೇಡಮ್. ನೀವೆಲ್ಲ ತಿಳಿಸಿದ್ರಿ, ಮತ್ತೆ ಉಳಿತಾಯ ಎಲ್ಲಿ ಕಟ್ಟಬೇಕ್ರಿ? ಹ್ಞೂ ನೋಡ್ರಮ್ಮ, ಇದನ್ನು ಕರೆಕ್ಟ್ ನಿಮ್ಗೆ ಕೇಳಿದ ಕ್ವಶನ್. ನೀವು ಉಳಿತಾಯ ಮಾಡ್ತೀರಿ, ನೀವು ಬ್ಯಾಂಕಿಗೆ ಹೋಗಿ ಕಟ್ಟೋದು ಅವಶ್ಯಕತೆ ಇಲ್ಲ. ಈಗ ಏನು ನಾವು ಬರ್ತೀವಲ್ಲ, ಈ ಮಷಿನ್ ಪ್ರಕಾರ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಮೇಲೆ ಹೊಡಿತೀವಿ. ಇಲ್ಲದಿಲ್ಲ ನೀವು ಉಳಿತಾಯ ಕಟ್ಬೋದು. ನಿಮ್ಮ ಅಕೌಂಟ್ ನಂಬರ್ ಮೇಲೆ ಅವೆಲ್ಲ ತಿಳಿಸಿ ಮೇಡಮ್. ಈಗ ನಾವು ರೊಕ್ಕ ಕೊಡ್ತೀವಿ, ನಮ್ಮ ಅಕೌಂಟಿಗೆ ಜಮಾ ಆಗ್ತಾವೆ ರೀ. ಹಾಂ ಮೇಡಮ್, ಈಗ ನೋಡ್ರಿ, ನೋಡ್ರಿ ಅಕ್ಕ, ಇದು ನೀವು ರೊಕ್ಕ ಕಟ್ಟಿರ್ತೀರಲ್ಲ, ಈ ನೀ ಅಕೌಂಟ್ ನಂಬರ್ ಮೇಲೆ ನಾವು ಇಲ್ಲಿ ಇದು ಇಂಟರ್ನೆಟ್ ನಿಮ್ಮ ಅಕೌಂಟ್ ನಂಬರ್ ಓಪನ್ ಮಾಡ್ತೀವಿ. ಓಪನ್ ಮಾಡಿಸಿ ಇಷ್ಟು ರೊಕ್ಕ ಎಷ್ಟು ಮಂದಿ ಇದ್ರೆ 12 ಮಂದಿ ಇದ್ರಿ ನೀವು, 1200 ರೂಪಾಯಿ ಜಮಾ ಆತಾವ. ಆ 1200 ರೂಪಾಯಿ ನಾವಿಲ್ಲಿ ಅಕೌಂಟ್ ನಂಬರ್ಗೆ ಸಾತ್ ನಿಮ್ಮ ರೊಕ್ಕಗಳು 1200 ರೂಪಾಯಿ ಅಂತ ಎಂಟ್ರಿ ಮಾಡ್ತೀವಿ ರೀ. ಆ ಎಂಟ್ರಿ ಮಾಡಿ ರೊಕ್ಕ ನಿಮ್ಮ ಅಕೌಂಟ್ ರೊಕ್ಕ ಹೋಗಿಸಿ ಅವಾಗಿಂದವೇ ಜಮಾ ಆಗ್ತದೆ ರೀ. ಈಗ ನೋಡ್ರಿ, ಈ ತರ ರಿಸಿಪ್ಟ್ ಕೊಟ್ಟಿರ್ತೀವಿ ರೀ ನಾವು. ಈ ರಿಸಿಪ್ಟ್ ಹೋಗಿಸಿ ನೀವು ಒಂದು 10 ನಿಮಿಷ ಬಿಟ್ಟಿಸಿ ನೀವು ಬ್ಯಾಂಕ್ನವ್ರಿಗೆ ಅಥವಾ ನೀವೇ ಹೋಗಿ ಕೇಳಿದ್ರು ಭೀ ಅವಾಗಿದ್ದಾವೆ ನಿಮ್ಮ ರೊಕ್ಕ ಜಮಾ ಆಗೋದಿಲ್ಲ ರೀ ಅಂತ ಅವರು ಅವಾಗಿಂದವೇ ಹೇಳ್ಕೊಡ್ತಾರೆ ರೀ. ಇಷ್ಟೆಲ್ಲ ತಿಳಿಸ್ತೀರಿ ಮೇಡಮ್, ಸಾಲ ಹೆಂಗೆ ತಗೋಬೇಕ್ರಿ? ಸಾಲ ನೋಡ್ರಿ ಅಕ್ಕ, ಹೆಂಗದ ನಿಮ್ದೆಲ್ಲ ಸಂಘದ ರೂಲ್ಸ್ ಎಲ್ಲ ನೋಡ್ತೀವಿ ರೀ. ಸಂಘದ ನಿಯಮಗಳು ಹೆಂಗವ, ನೀವು ಎಷ್ಟು ರೊಕ್ಕ ಕಟ್ಟಿರಿ, ನಿಮ್ಮ ಉಳಿತಾಯ ರೊಕ್ಕ ಕೊಟ್ಟಿಗೆ ನೋಡಿ ಒಂದಿನ ನಾವು ಮತ್ತು ಮೀಟಿಂಗ್ ಬರ್ತೀವಿ ರೀ. ನಿಮ್ಮಲ್ಲಿ ಬಂದು ನಿಮ್ದು ರೂಲ್ಸ್ ಎಲ್ಲ ನೋಡಿ, ಬುಕ್ಸ್ ಎಲ್ಲ ನೋಡ್ತೀವಿ, ಎಲ್ಲ ಕರೆಕ್ಟ್ ಬರ್ದಿರಿ ಇಲ್ಲೆಲ್ಲ ನೋಡ್ಗೇಸಿ ನಮ್ಮ ಬೇರೆ ಸರ್ವರ್ ಇರ್ತಾರೆ ರೀ, ನಿಮ್ಮ ಸಂಘ ಕರೆಕ್ಟ್ ಅದನ್ನ ಇಲ್ಲ ನೋಡಿ ಅವ್ರದೆಲ್ಲ ಅವರೇ ನಿಮ್ಮದು ಸಂಘದ ರೊಕ್ಕ ಅಪ್ರೂವ್ ಮಾಡ್ತಾರೆ ರೀ. ಅಂದರೆ ನಾವು ಅವರೆಲ್ಲ ಕಲಿತು ಡಿಸ್ಕಸ್ ಮಾಡ್ತೀವಿ, ಈ ಸಂಘ ಸರಿಯಾಗದ, ಅಲ್ಲಿ ಹೋಗಿಸಿ ಈ ಸಂಘ ನಾವು ಲೋನ್ ಕೊಡ್ಬೋದು ಅಂದ್ಕೇಸಿ ಅಪ್ರೂವ್ ಮಾಡ್ತೀವಿ ರೀ. ಆಮೇಲೆ ನೀವು ಮೂವರು ಅಧ್ಯಕ್ಷರು ಕಾರ್ಯದರ್ಶಿ ಏಜೆನ್ಸಿ ಇರ್ತೀರಲ್ಲ ರೀ, ಆ ಮೂವರು ಬಂದು ನೀವು ಮೆಷಿನ್ ನಿಂತು ಥಮ್ ಮಾಡಿದ ಬಳಿಕ ನೀವು ಬೇರೆ ಬ್ಯಾಂಕ್ನಾಗ ಮುದೋಳೆ ಅಲ್ಲಿ ಸೇಡಮ್ಮೆ ಅಲ್ಲಿ ಅಲ್ಲಿ ಹೋಗಿ ನಿಮ್ಮ ಮೂವರಿಗೆ ಬಿಟ್ಟು ಬೇರೆದವ್ರು ಯಾರು ಹೋದ್ರು ಭೀ ಆ ರೊಕ್ಕ ಚೆಕ್ ಬರಿತೀವಲ್ಲ ರೀ, ಆ ಚೆಕ್ ಮೇಲೆ ಇಲ್ಲಿ ಈ ರೊಕ್ಕ ಕೊಡ್ಬೇಕು ಈ ಸಂಘದವ್ರಿಗೆ ಅಂತ ಬಂದಿರ್ತದೆ ರೀ. ಆ ರೊಕ್ಕ ನೀವು ಅವಾಗಿಂದ ಅವಾಗ ಹೋಗಿಸಿ ಯಾರು ಭೀ ಹೋಗ್ಬೋದು, ನೀವೇ ಅಲ್ಲಿ ಬೇರೆದವ್ರೆ ಅಲ್ಲಿ ಡ್ರಾ ಮಾಡ್ಕೋಬೋದು ರೀ. ಗೊತ್ತಾಯ್ತು ರೀ, ಇಷ್ಟ ಈಟ ಉಪಯೋಗ ಅದರಿ ಇದರ್ಲಿಂದ. ಬಗ್ಗೆ ಇಷ್ಟು ಒಳ್ಳೆ ಸಂಘದಲ್ರಿ, ನಮ್ ಓಣ್ಯಾಗನು ಒಂದ್ ಸಂಘ ತಯಾರು ಮಾಡ್ತೀವಿ ರೀ ನಾವು. ನೀವೆಲ್ಲ ಮಾಹಿತಿ ಕೊಡ್ರಿ. ಆಯ್ತಮ್ಮ, ಮಾಡ್ತೀವಿ ನಾವು. ನೀವೆಲ್ಲರಿಗೂ ಸರಿಯಾಗಿ ಇದ್ದವ್ರಿಗೆಲ್ಲ ನೋಡಿ ಸಂಘ ಓಪನ್ ಮಾಡ್ರಿ, ಎಲ್ಲಿ ಭೀ ನಾವು ಹಿಂಗೆ ಬಂದು ಅಕೌಂಟ್ ಎಲ್ಲ ತೆಗೆಸ್ಕೊಡ್ತೀವಿ. ಆಯ್ತು, ಓಕೆ ರೀ, ಓಕೆ. ಈಗ ನೀವೆಲ್ಲರೂ ಬಂದ್ಗೇಸಿ ನಿಮ್ಮ ಟೈಮ್ ಸಮಯ ಪ್ರಕಾರ ನಮ್ಮ ಕಡೆ ಕೊಟ್ಟಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ.